ಚೆಕ್ ಬೌನ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಸ್ಥಾನ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಚೆಕ್ ಬೌನ್ಸ್ ಪ್ರಕರಣಗಳನ್ನು ವಿಚಾರಣೆಯನ್ನು ಮಾಡಬೇಕಾದ್ರೆ, ಅಂದರೆ ಹಣವನ್ನು ಯಾರು ನೀಡಿರ್ತಾರೆ, ಪ್ರಕರಣವನ್ನು ಯಾರು ಹಾಕಿರ್ತಾರೆ, ಕಂಪ್ಲೇಂಟ್ ಇರ್ತಾರಲ್ಲ, ಇವರನ್ನು ವಿಚಾರಣೆಯನ್ನು ಮಾಡಬೇಕಾದ್ರೆ ಸಾಧಾರಣವಾಗಿ ಅಥವಾ ಅವರು ನೀಡಿದಂಥ ನೋಟಿಸ್ಗೆ ರಿಪ್ಲೈನ ನೀಡಬೇಕಾದ್ರೆ ನೀವು ಹಣವನ್ನು ನೀಡಿಲ್ಲ, ಆ ಒಂದು ಕೇಪಬಿಲಿಟಿ ನಿಮಗಿಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿರೋ ರಿಟರ್ನ್ಸನ್ನು ಫೈಲ್ ಮಾಡಿರೋದನ್ನು ಹಾಜರುಪಡಿಸಿ, ಅದಕ್ಕೆ ಸಂಬಂಧಪಟ್ಟಂತೆ ನೀವು ಸಾಲ ನೀಡೋದಕ್ಕೆ ನೀವು ಲೈಸೆನ್ಸನ್ನು ಹೊಂದಿದ್ದೀರಾ, ಇದು ಲೀಗಲಿ ರಿಕವರಿ ಮಾಡುವಂಥ ಡೆಬ್ಟ್ ಅಲ್ಲ, ಸಾಲ ಅಲ್ಲ ಅಂತ ಈ ರೀತಿಯ ಕೆಲವೊಂದು ಪ್ರಶ್ನೆಗಳನ್ನು ಹಲವಾರು ಬಾರಿ ನಾವು ಕೇಳೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ, ಸೊ ಕೇಳ್ತಾ ಇರ್ತೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ರಾಜಸ್ಥಾನ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ಪ್ರಕರಣದ ಅಂಶವನ್ನು ನೋಡೋಕ್ಕಿಂತ ಮೊದಲು, ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ತಲುಪುತ್ತೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಈ ಒಂದು ಪ್ರಕರಣದಲ್ಲಿ ಅಕ್ಯೂಸ್ಡು ಕಂಪ್ಲೇಂಟ್ದಾರರಿಂದ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸು ಮತ್ತು ಮನಿ ಲೆಂಡಿಂಗನ್ನು ಮಾಡಿರೋದಕ್ಕೆ ಸಂಬಂಧಪಟ್ಟ ಲೈಸೆನ್ಸು ಇದನ್ನು ಹಾಜರುಪಡಿಸೋದು ಕೋರಿ ಒಂದು ಅರ್ಜಿಯನ್ನು CRPC ಸೆಕ್ಷನ್ 91 ಹಾಜರು ಆಗ್ತಾರೆ. ಸೊ ವಿಚಾರಣಾ ನ್ಯಾಯಾಲಯ ಈ ಒಂದು ಅರ್ಜಿಯನ್ನು ರಿಜೆಕ್ಟ್ ಮಾಡುತ್ತೆ. ಇದರ ಮೇಲೆ ಅವರು ಸೆಷನ್ಸ್ ಕೋರ್ಟ್ಗೆ ಅಪೀಲನ್ನು ಹೋಗ್ತಾರೆ. ಸೊ ಸೆಷನ್ ಕೋರ್ಟು ಕೂಡ ರಿಜೆಕ್ಟ್ ಮಾಡುತ್ತೆ. ಸೊ ಆನಂತರದಲ್ಲಿ ಅಕ್ಯೂಸ್ಡು ಈ ಒಂದು ಅರ್ಜಿಯ ರಿಜೆಕ್ಟ್ ಮಾಡಿರೋದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನ ಮೆಟ್ಟಿಲನ್ನು ಏರ್ತಾರೆ. ಸೊ ಹೈಕೋರ್ಟ್ ಈ ಒಂದು ಹಣ ನೀಡಿರೋದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದಾಖಲೆಗಳನ್ನು ಅವರು ಹಾಜರುಪಡಿಸಿ ಇದು ಮಾಡಿರೋದ್ರಿಂದ ಈ ಸಾಲ ಕೇಳಿದಾಗ ಸಾಲವನ್ನು ನೀಡೋದಕ್ಕೆ ಲೈಸೆನ್ಸನ್ನೇ ಹೊಂದಿರಬೇಕು, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸನ್ನು ಅದರಲ್ಲಿ ಸಲ್ಲಿಸಿರಬೇಕು ಅಂತ ಏನೂ ಇಲ್ಲ. ಇನ್ಕಮ್ ಇದು ಸಾಲ ಕೇಳಿದಾಗ ಸಾಲವನ್ನು ನೀಡೋದಕ್ಕೆ ಮನಿ ಲೆಂಡಿಂಗ್ ಲೈಸೆನ್ಸನ್ನು ಹೊಂದಿರಲೇಬೇಕು ಅಂತ ಏನೂ ಇಲ್ಲ ಅಂತೇಳಿ ಈ ಒಂದು ತೀರ್ಪಿನಲ್ಲಿ ಅವರು ಸಲ್ಲಿಸಿದಂಥ ಮೇಲ್ಮನವಿಯನ್ನು ರಿಜೆಕ್ಟ್ ಮಾಡಿ ಕಳಿಸಲಾಗಿದೆ. ಸೊ ಈ ಒಂದು ಪ್ರಕರಣವನ್ನು ರಾಜಸ್ಥಾನ ಹೈಕೋರ್ಟ್ ಇಸಾಕ್ ಮೊಹಮ್ಮದ್ ಆ್ಯಂಡ್ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ ಆ್ಯಂಡ್ ಅದರ್ಸ್ ಈ ಒಂದು ಪ್ರಕರಣದಲ್ಲಿ ನೀಡಿದೆ. ಸೊ ಈ ಪ್ರಕರಣದ ಪೂರ್ತಿ ಜಡ್ಜ್ಮೆಂಟನ್ನು ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದಾಗಿರುತ್ತೆ.